ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳಾವತಿಯಿಂದ ಪ್ರತಿ ವರ್ಷವೂ ಕೊಡ್ತಕ್ಕಂಥ ಬಸವ ಪುರಸ್ಕಾರ ಮತ್ತು ಬಸವ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಈ ನಾಡಿನ ಹೆಸರಾಂತ ಸಾಹಿತಿಗಳು ಸುಮಾರು 500 ಹೆಚ್ಚು ಕೃತಿಗಳು ನಮ್ಮ ಒಂದು ಟ್ರಸ್ಟಿಗೆ ಬಂದಿದ್ದವು. ಆ ಒಂದು 500 ಕೃತಿಗಳಲ್ಲಿ ಸುಮಾರು 14 ಜನ ಲೇಖಕರಿಗೆ ಸಾಹಿತಿಗಳಿಗೆ ನಮ್ಮ ಆಯ್ಕೆ ಸಮಿತಿ ಗುರುತಿಸಿ ನಮ್ಮ ಆಯ್ಕೆ ಸಮಿತಿ ಅಧ್ಯಕ್ಷರೂ ಆಗಿರುವಂತಹ ನಮ್ಮ ಡಾಕ್ಟರ್ ಶರಣಗೌಡ ಪಾಟೀಲ್ ಪಾಳಾರವರು ಮತ್ತು ಈ ಒಂದು ಸಮಿತಿಯಲ್ಲಿ ನಮ್ಮ ಬಿ ಎಚ್ ನಿರ್ಗುಡಿಯವರು, ಡಾಕ್ಟರ್ ವಿಜಯಕುಮಾರ್ ಪರ್ವತಿಯರವರು, ಡಾಕ್ಟರ್ ನಾಗಪ್ಪ ಗೋಗಿಯವರು, ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಅವರು ಮತ್ತು ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿ ಅವರು, ಇತರೆ ಹಿರಿಯ ಸಾಹಿತಿಗಳು, ಜಿಲ್ಲೆ ಹಿರಿಯ ಸಾಹಿತಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಆಯ್ಕೆಯನ್ನು ಮಾಡಲಾಗಿದೆ. ಈ ಆಯ್ಕೆ ಮಾನದಂಡ ಏನಂತಂದರೆ, ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿಗಳನ್ನು, ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಲೇಖಕರ ಪುಸ್ತಕಗಳನ್ನು ನಾವು ಗುರುತಿಸಿ ಅವರಿಗೆ ಬಸವ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ. ಇದು ರಾಜ್ಯ ಮಟ್ಟದ ಬಸವ ಪುರಸ್ಕಾರವಾಗಿದ್ದು ಸುಮಾರು 8 ವರ್ಷಗಳಿಂದ ನಮ್ಮ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಕೊಡ್ತಾ ಬಂದಿದ್ದೀವಿ. ಮತ್ತು ಹಾಗೇ ಬಸವ ಸೇವಾರತ್ನ ಪ್ರಶಸ್ತಿಯನ್ನು ಕೂಡ ನಾವು ಬಸವ ತತ್ವವನ್ನು ಪ್ರಚಾರ ಮಾಡೋದಕ್ಕೆ ಮತ್ತು ಪ್ರಸಾರ ಮಾಡೋದಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಶರಣರಿಗೆ ಮತ್ತು ಸಂತರ ಬಗ್ಗೆ ಮತ್ತು ದಾರ್ಶನಿಕರ ಬಗ್ಗೆ, ಯಾರು ತಮ್ಮ ನಿಜ ಜೀವನದಲ್ಲಿ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಬೇರೆಯವರಿಗೆ ಅದನ್ನು ಅಳವಡಿಸ್ಕೊಳ್ಳೋಕೆ ಪ್ರೇರಣೆ ನೀಡ್ತಾ ಇದ್ದಾರೆ ಅಂಥವರಿಗೆ ಗುರುತಿಸಿ ನಾವು ಬಸವ ಸೇವಾರತ್ನವನ್ನು ಕೂಡ ಕೊಡ್ತಾ ಇದ್ದೇವೆ. ಇದೇ ತಿಂಗಳ 16 ತಾರೀಕಿನಂದು ಪೂಜ್ಯ ಲಿಂಗರಾಜಪ್ಪ ಅಪ್ಪ ಪೂಜ್ಯ ಬಸವರಾಜಪ್ಪ ಅಪ್ಪ ಅವರ ಒಂದು ಸಭಾಭವನದಲ್ಲಿ ಈ ಒಂದು ಕಾರ್ಯಕ್ರಮ ಸಮ್ಮೇಳನ ನಡೀತಾ ಇದೆ. ಜಿಲ್ಲಾ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ, ಆ ಸಮ್ಮೇಳನದಲ್ಲಿ ಈ ಎಲ್ಲ ಮಹನೀಯರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಬಸವ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥವರು ಡಾಕ್ಟರ್ ಅನ್ನಪೂರ್ಣ ಹಿರೇಮಠ, ಡಾಕ್ಟರ್ ಅಶೋಕ್ ನರೋಡೆ, ಡಾಕ್ಟರ್ ಕೆ ಗಿರಿಮಲ್ಲ, ಡಾಕ್ಟರ್ ವಿಜಯಶ್ರೀ ಸಬರದ್, ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರ್, ಶ್ರೀ ಮಲ್ಲಿಕಾರ್ಜುನ್ ಯಾಳ್ವಾರ್, ಶ್ರೀಮತಿ ಮುರ್ತುಜಾ ಬೇಗಂ ಕೊಡಗಲಿ, ಶ್ರೀಮತಿ ನಿರ್ಮಲಾ ಸೂರತ್ಕಲ್, ಶ್ರೀ ನೂರ್ ಅಹಮದ್ ನಾಗನೂರ್, ಶ್ರೀ ಎಸ್ ಬಿ ಕೂಚ್ಬಾಳ್, ಶ್ರೀ ಸಂತೋಷ್ ಕುಮಾರ್ ಮೆಹಂದಳೆ, ಶ್ರೀ ಶರಣಗೌಡ ಪಾಟೀಲ್ ತಿಳುಗೂಳ್, ಶ್ರೀಮತಿ ಸಿಂಧು ಚಂದ್ರ ಹೆಗಡೆ, ಶ್ರೀಮತಿ ವೀಣಾ ರಾವ್, ಇವರು ಬಸವ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ಪ್ರತಿಷ್ಠಿತ ಬಸವ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾದವರು ಶ್ರೀ ಈರಣ್ಣ ಗೊಳೇದ್, ಡಾಕ್ಟರ್ ಇಂದುಮತಿ ಪಾಟೀಲ್, ಶ್ರೀ ಜಗದೀಶ್ ಪಾಟೀಲ್, ಶ್ರೀಮತಿ ಮಂಜುಳಾ ಸೋಮನಾಳ್ ಬಾಗಲಕೋಟ್, ಅಂಬಾರಾವ್ ಡಿಗ್ಗಿಕರ್, ವಿಜಯಕುಮಾರ್ ಗಡವಂತಿ, ಸೋಮಶೇಖರ್ ಮಾಲಿ ಪಾಟೀಲ್ ತೇಗಲ್ತಿಪ್ಪಿ, ವೈದ್ಯನಾಥ್ ಶ್ರೀಶೈಲ್ ತಡ್ಕಲ್ ಖಜೂರಿ, ವಿನೋದ್ ಭದ್ರೆ ಖಜೂರಿ, ಶಾಂತ್ಲಿಂಗ್ ಪಾಟೀಲ್ ಕೋಳ್ಕೂರು, ಈ ಎಲ್ಲರಿಗೂ ಕೂಡ ಬಸವ ಸೇವಾರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ಶ್ರೀ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ರಾಜು ಜೈನ್, ಗಿರೀಶ್ ಗೌಡ ಇನಾಮದಾರ್, ಶಿವಯೋಗಿ ಭಜಂತ್ರಿ ಸೇರಿದಂತೆ ಈ ನಮ್ಮ ಎಲ್ಲ ಒಂದು ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಬಸವಾಭಿಮಾನಿಗಳು, ಈ ಒಂದು ಶರಣ ಸಾಹಿತ್ಯ ಪ್ರಚಾರಕರು ಇಲ್ಲಿ ಸೇರಿದ್ದಾರೆ.